ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಜುಕೇಶನ್ ಲೋನ್ ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಹೇಗಿರುತ್ತೆ, ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು ಇರ್ತವೆ, ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲು ಬಂದ್ಬಿಟ್ಟು ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ತೀನಿ, ಯಾವೆಲ್ಲ ಎಷ್ಟೆಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂತ ಮುಂದೆ ನೋಡೋಣ. ಇಲ್ಲಿ ನೋಡಿದ್ರೆ ಯೂನಿಯನ್ ಬ್ಯಾಂಕ್ ಬಂದ್ಬಿಟ್ಟು 8.55% ಇಂಟ್ರೆಸ್ಟ್ ಇರುತ್ತೆ. ಪರ್ಸೆಂಟ್ ಫೀಸ್ ಬಂದ್ಬಿಟ್ಟು ಇರೋದಿಲ್ಲ. ಎಸ್ ಬಿ ಐ ಬಂದ್ಬಿಟ್ಟು 8.20% ಇಂದ 11.75% ವರೆಗೂ ಇರುತ್ತೆ. ಬಿಲೋ 20 ಲಕ್ಕಿಂತ ಒಳಗೆ ನೀವು ಲೋನ್ ತಗೊಂಡ್ರೆ ಯಾವುದೇ ರೀತಿ ಪ್ರೊಸೆಸಿಂಗ್ ಚೀಸ್ ಇರೋದಿಲ್ಲ. ಅಬೌಟ್ 20 ಲಕ್ಷದ ಅಂದ್ರೆ 10,000 ಬಂದ್ಬಿಟ್ಟು ಟ್ಯಾಕ್ಸ್ಗಳು ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕು 11% ಇದೆ, ಐ ಡಿ ಎಫ್ ಸಿ 9 ರಿಂದ 15% ಇದೆ, ಬ್ಯಾಂಕ್ ಆಫ್ ಬರೋಡಾ 11.15% ಇದೆ, ಕೆನರಾ ಬ್ಯಾಂಕು 9.25% ಇದೆ, 11.35% ವರೆಗೂ ಬಡ್ಡಿ ಇರುತ್ತೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇರುತ್ತೆ. ಈಗ ಎಜುಕೇಷನ್ ಲೋನ್ ಅನ್ನು ಪಡೆದುಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ತಮ್ಮ ಹೈಯರ್ ಎಜುಕೇಷನ್ಗೆ ಎಜುಕೇಷನ್ ಲೋನ್ ಕೂಡ ಪಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್, ಮೆಡಿಕಲ್, ಯಾವುದೇ ರೀತಿ ಸಿ ಇ ಟಿ ಮುಖಾಂತರ ಹೋಗೋ ವಿದ್ಯಾರ್ಥಿಗಳು ಕೂಡ ಎಜುಕೇಷನ್ ಲೋನ್ ನ ಪಡೆದುಕೊಳ್ಳಕ್ಕೆ ಅರ್ಹರಿರ್ತಾರೆ. ಇದು ಕಂಪ್ಲೀಟ್ಲಿ ಡಿಪೆಂಡ್ ಆಗಿ ನಿಮ್ಮ ಯಾವ ಕಾಲೇಜ್ ಚೂಸ್ ಮಾಡ್ತಾರೆ, ಯಾವ ಬ್ರಾಂಚ್ ಅನ್ನು ಚೂಸ್ ಮಾಡ್ತಾರೆ, ಅದ್ರ ಮೇಲೆ ಕೂಡ ಇದಕ್ಕೆ ಡಿಪೆಂಡ್ ಆಗಿರುತ್ತೆ. ನೇರವಾಗಿ ನೀವು ನಿಮ್ಮ ಬ್ಯಾಂಕ್ ನಲ್ಲಿ ಎಜುಕೇಷನ್ ಲೋನ್ ನ ಪಡೆದುಕೊಳ್ಳಬಹುದು, ಸುಲಭ ಮಾರ್ಗ ಆಗಿರುತ್ತೆ. ಎಜುಕೇಷನ್ ಲೋನ್ ಕೂಡ ಎಲ್ರಿಗೂ ಕೂಡ ಈಸಿಯಾಗಿ ಆರಾಮಾಗಿ ಈಸಿಯಾಗಿ ಸಿಗುತ್ತೆ ಅನ್ನೋದು ಒಂದು ಖುಷಿಯ ವಿಷಯ. ಎಜುಕೇಷನ್ ಲೋನ್ಗೆ ಎಲಿಜಿಬಿಲಿಟಿ ಏನು ಅಂದ್ರೆ, ಸದ್ಯಕ್ಕೆ 7.5 ಲಕ್ಷ, 7.5 ಲಕ್ಷದವರೆಗೂ ಯಾವುದೇ ರೀತಿ ನಿಮ್ಮ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಕಾಲೇಜ್ ಡೀಟೇಲ್ಸ್, ಕ್ರೆಡಿಟ್ ಡೀಟೇಲ್ಸ್, ನಿಮ್ಮ ಫಾದರ್ ಡೀಟೇಲ್ಸ್ ಎಲ್ಲ ಬೇಕು. ಯಾವುದೇ ರೀತಿ ಬಾಂಡ್ ಗಿಂಡ್ ಬೇಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಜಮೀನ್ ಆಧಾರ ಆಗಿರ್ಬೋದು, ಅದೇ ರೀತಿ ಇನ್ಶೂರೆನ್ಸ್ ಆಧಾರ ಆಗಿರ್ಬೋದು, ಅದೇ ನಿಮ್ಮ ಯಾವ್ದಾದ್ರು ಡಾಕ್ಯುಮೆಂಟ್ಸ್, ಅದೇ ರೀತಿ ನಿಮ್ಮ ಚಿನ್ನದ ಬಾಂಡ್ ಆಗಿರ್ಬೋದು, ಆ ರೀತಿ ಯಾವುದೇ ಡಾಕ್ಯುಮೆಂಟ್ಸ್ಗಳು ಕೂಡ 7.5 ಲಕ್ಷ, 7.5 ಲಕ್ಷದ ಒಳಗಡೆ ತಗೊಂಡ್ರೆ ನಿಮಗೆ ಯಾವುದೇ ರೀತಿ ಶ್ಯೂರಿಟಿ ಕೊಡೋದು ಅಗತ್ಯತೆ ಇಲ್ಲ. ಬಟ್ ನೀವು 7.5 ಲಕ್ಷ ದಾಟಿದ್ರೆ ನೀವು ಶ್ಯೂರಿಟಿಯನ್ನು ಕೂಡ ಕೊಡಬೇಕಾಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ಪೇರೆಂಟ್ಸ್ ಅವ್ರದ್ದು ಸಿವಿಲ್ ಸ್ಕೋರ್ ಕಟ್ ಆಗುವ ಚಾನ್ಸಸ್ ಇರುತ್ತೆ. ನಿಮ್ಮ ಪೇರೆಂಟ್ಸ್ ಅವರ ಆಧಾರದ ಮೇಲೆ ನಿಮಗೆ ಲೋನ್ ಅನ್ನು ಕೂಡ ಕೊಡೋದು, ನಿಮ್ಮ ಪೇರೆಂಟ್ಸೇ ತೀರಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ತೀರಿಸಬೇಕಾಗದವ್ರೆ ನಿಮ್ಮ ಪೇರೆಂಟ್ಸೇ ತೀರಿಸಬೇಕಾಗುತ್ತೆ. ನೀವು ಈಗ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಲೋನ್ಗೆ ಬ್ಯಾಂಕ್ಗೆ ಹೋಗ್ತೀರಾ, ಎಜುಕೇಷನ್ ಲೋನ್ ತೆಗೆದುಕೊಳ್ಳಬಹುದು, ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಆಗ ನಿಮಗೆ ಅಲ್ಲಿ ನಿಮ್ಮ ಸೂಕ್ತ ದಾಖಲೆಗಳು, ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಡೀಟೇಲ್ಸು, ಅದೇ ರೀತಿ ನಿಮ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಅದೇ ರೀತಿ ನಿಮ್ಮ ಸ್ಟಡಿ ಡೀಟೇಲ್ಸು, ಯಾವ ಕಾಲೇಜಲ್ಲಿ ಹೋಗ್ತಿದ್ದಾರೆ, ಯಾವ ಕೋರ್ಸು ಅಂತ, ಇನ್ಸ್ಟಿಟ್ಯೂಷನ್ ಡೀಟೇಲ್ಸು, ಅದೇ ರೀತಿ ನಿಮ್ಮ ಫಾದರ್ ಡೀಟೇಲ್ಸ್ ಕೂಡ ತೆಗೆದುಕೊಳ್ತಾರೆ. ಆಗ ನಿಮಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ತೀರಾ, ಅವರು ಕೂಡ ಚೆಕ್ಔಟ್ ಮಾಡ್ಕೊಳ್ತಾರೆ. ನೇರವಾಗಿ ನಿಮ್ಮ ಕಾಲೇಜ್ಗೆ ನಿಮ್ಮ ಡಿ ಡಿ ಮುಖಾಂತರ ಅಥವಾ ಚೆಕ್ ಮುಖಾಂತರ ನಿಮ್ಮ ಫೀಸ್ಗಳು ಎಷ್ಟಿದಾವೆ ಅದನ್ನ ನೇರವಾಗಿ ಕಾಲೇಜ್ಗೆ ತುಂಬಿಕೊಡ್ತಾರೆ, ಬ್ಯಾಂಕ್ ಗಳಿಂದ ತುಂಬಿಕೊಡ್ತಾರೆ. ಇಲ್ಲಿ ಡಿಫ್ರೆನ್ಸ್ ಕೂಡ ಇರ್ತದೆ, ನೀವು ನೋಡಬಹುದು. ಕೆಲವೊಂದು ಪ್ರೈವೇಟ್ ಬ್ಯಾಂಕ್ ಗಳಿದಾವೆ, ಗೌರ್ಮೆಂಟ್ ಬ್ಯಾಂಕ್ ಗಳಿದಾವೆ. ನನ್ನ ಆಪ್ಷನ್ ಬಂದ್ಬಿಟ್ಟು ಗೌರ್ಮೆಂಟ್ ಬ್ಯಾಂಕ್ ಗಳನ್ನ ಚೂಸ್ ಮಾಡಿ, ಯಾಕಂದ್ರೆ ನಿಮಗೆ ಸ್ವಲ್ಪ ಸ್ವಲ್ಪ ಬಡ್ಡಿ ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಇರುತ್ತೆ. ನಂತರ ನಿಮಗೆ ನೆಕ್ಸ್ಟ್ ಇ ಎಂ ಐ ಕಟ್ಟಬೇಕಾದ್ರೆ ಸ್ವಲ್ಪ ಕಾಲಾವಕಾಶ ಕೂಡ ಚೆನ್ನಾಗಿ ಕೊಡ್ತಾರೆ. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ನಿಮ್ಮ ಕೋರ್ಸ್ ಇಂಜಿನಿಯರಿಂಗ್, ನಿಮ್ಮ ಕೋರ್ಸ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಅಂತ ಹೇಳ್ತೀನಿ. ಇಂಜಿನಿಯರಿಂಗ್ ಬಂದ್ಬಿಟ್ಟು 4 ವರ್ಷ ನೀವು ಸ್ಟಡಿ ಮಾಡ್ತೀರಾ. ನಂತರ ನಿಮಗೆ ಕಾಲಾವಕಾಶ ಬಂದ್ಬಿಟ್ಟು 5 ವರ್ಷ ಇರುತ್ತೆ. ನಿಮಗೆ 5 ವರ್ಷ ನಂತರ ನೀವು ನಿಮ್ಮ ಎಜುಕೇಷನ್ ಲೋನ್ ಕೂಡ ಕಟ್ಬೋದು. ಅಟ್ ಎ ಟೈಮ್ ಕಟ್ಟರು ಕಟ್ಬೋದು, ಅಥವಾ ನೀವು ಇ ಎಂ ಐ ಆಯ್ಕೆ ನೋಡ್ಕೊಂಡು ಮಾಡ್ಕೋಬಹುದು, ಅದು ನಿಮ್ಮ ಆಪ್ಷನ್ಗೆ. ಬರೋಬ್ಬರಿ ಫಾರ್ ಎಕ್ಸಾಂಪಲ್ ಹೇಳೋದತ್ರ ನಿಮಗೆ ಅರೌಂಡ್ ನೀವು 7 ಲಕ್ಷ, ಅರೌಂಡ್ ನೀವು 7 ಲಕ್ಷ ನೀವು ಲೋನ್ ತಗೊಂಡಿದ್ರು ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಇಂಜಿನಿಯರಿಂಗ್ ಅಲ್ಲಿ ಯಾವುದೋ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದ್ತಿದ್ದೀರಾ, 7 ಲಕ್ಷ ನೀವು ಲೋನ್ ಅನ್ನು ಕೂಡ ಪಡೆದುಕೊಳ್ಳಬಹುದು. ನಂತರ ನೀವು 5 ವರ್ಷದ ನಂತರ ನೀವು ಎಷ್ಟು ಕಟ್ಟಬೇಕಾಗುತ್ತೆ ಅಂದ್ರೆ ಅರೌಂಡ್ 8.5 ಲಕ್ಷ, ಅರೌಂಡ್ 8.5 ಲಕ್ಷ ನೀವು 10% ಇಂಟ್ರೆಸ್ಟ್ ಅಂತ ಅಂದ್ರೆ ಅರೌಂಡ್ 8 ರಿಂದ 8.5 ಲಕ್ಷ ನೀವು ಕಟ್ಟಬೇಕಾಗುತ್ತೆ, ಅದು ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ನಂತರ ನೀವು ಇ ಎಂ ಐ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ನಂತರ ಬಡ್ಡಿ ಕೂಡ ಕಟ್ಟಬೇಕು. ನಂತರ ಬಡ್ಡಿ ಕೂಡ ಕನ್ಸಲ್ಟೇಷನ್ ಇರ್ತವೆ, ಅವನ್ನೆಲ್ಲ ನೀವು ಅವರು ಹೇಳ್ತಾರೆ, ನಂತರ ನೋಡ್ಬೋದು. ಈ ರೀತಿ ನೀವು ಲೋನ್ ಅನ್ನು ಕೂಡ ಪಡೆದುಕೊಳ್ಳಬಹುದು. ನಂತರ ನಿಮಗೆ ಒಂದು 7 ಲಕ್ಷ 7.5 ಲಕ್ಷದ ಮೇಲೆ ತಗೊಂಡ್ರೆ ನಿಮಗೆ ಶ್ಯೂರಿಟಿ ಕೇಳ್ತಾರೆ. 7.5 ಲಕ್ಷದ ಒಳಗಿದ್ರೆ ನಿಮಗೆ ಕೇಳೋದಿಲ್ಲ, ಅವರು ಏಕಾಏಕಿ ಬೇಕಾಬಿಟ್ಟು ನೀವು ಕೇಳಿದಷ್ಟು ಅಮೌಂಟ್ ಕೂಡ ಕೊಡೋದಿಲ್ಲ. ನಿಮಗೆ ಫೀಸ್ ಎಷ್ಟಿದೆ ಅದಷ್ಟು ಮಾತ್ರ ಕೊಡ್ತಾರೆ. ನಿಮ್ದು ಫೀಸ್ ಆಗಿರ್ಬೋದು, ಹಾಸ್ಟೆಲ್ ಫೀಸ್ ಆಗಿರ್ಬೋದು, ಲೈಬ್ರರಿ ಫೀಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಪ್ರೊವೈಡ್ ಮಾಡ್ತಾರೆ. ಬಟ್ ನೀವು ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನು ಕೂಡ ಕೊಡಬೇಕು. ಅದೇ ರೀತಿ ಅವರು ಇನ್ಸ್ಟಿಟ್ಯೂಷನ್, ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಪ್ರೂಫ್ ಅನ್ನು ಕೂಡ ಕೇಳ್ತಾರೆ, ಇನ್ಸ್ಟಿಟ್ಯೂಷನ್ ಪ್ರೂಫ್ಗಳು, ಅದೇ ರೀತಿ ಅವರ ವ್ಯಾಲಿಡ್ ಸಿಗ್ನೇಚರ್ ಕೂಡ ಕೇಳ್ತಾರೆ. ಅವನ್ನೆಲ್ಲ ಸಿಂಪಲ್ ಪ್ರೊಸೆಸ್ ಆಗಿರುತ್ತೆ. ಬಟ್ ಇಲ್ಲಿ ಕೆಲವೊಂದು ಲಿಸ್ಟ್ ಕೇಳಿದ್ರೆ ನೋಡಬಹುದು, ನಿಮಗೆ ಕೋಟಕ್ ಮಹೀಂದ್ರ ಬೇಕು 14% ಹೇಳಿದ್ದಾರೆ, ಅದು ಪ್ರೈವೇಟ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್ 12% ಇದೆ, ಬ್ಯಾಂಕ್ ಆಫ್ ಇಂಡಿಯಾ ಕಾಂಟ್ಯಾಕ್ಟ್ ಅಂತ ಕೊಟ್ಟಿದ್ದಾರೆ, ಆಕ್ಸಿಸ್ ಬ್ಯಾಂಕ್ 13% ಇದೆ, ಕರ್ನಾಟಕ ಬ್ಯಾಂಕ್ 9.89 ಇದೆ. ಇಲ್ಲಿ ನೋಡೋದಾದ್ರೆ ಯಾವ್ದು ಕಡಿಮೆ ಇದೆ ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ವಲ್ಪ 8.55 ಇದೆ, ಎಸ್ ಬಿ ಐ ಕೂಡ 8.20 ಇದೆ. ಈ ರೀತಿ ನೀವು ನಿಮ್ಮ ಬ್ಯಾಂಕ್ ಅನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಕೆಲವೊಂದು ಕಡೆ ಡಿಫ್ರೆಂಟ್ ಆಗಿ ಇರುತ್ತೆ. ನಂತರ ಸಾಕಷ್ಟು ಗೌರ್ಮೆಂಟ್ ಸ್ಕೀಮ್ಗಳು ಇದಾವೆ, ಅರಿವು ಯೋಜನೆ, ಯಾವ ಸ್ಕೀಮ್ಗಳು ಇದಾವೆ, ಅದರಲ್ಲಿ ಬಡ್ಡಿ ರಹಿತ, ಕಡಿಮೆ ಬಡ್ಡಿಯಲ್ಲಿ ಸಾಕಷ್ಟು ಒಳ್ಳೆ ಯೋಜನೆಗಳು ಕೂಡ ಇದಾವೆ. ಬೇಕಾದ್ರೆ ಸಪ್ರೇಟ್ ಆಗಿ ನಾವು ವಿಡಿಯೋ ಮಾಡ್ತೀವಿ, ಇನ್ ಕೇಸ್ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಸ್ವಲ್ಪ ಎಜುಕೇಷನ್ ಲೋನ್ ಬಗ್ಗೆ ನಿಮಗೆ ಐಡಿಯಾ ಗೊತ್ತಾಯ್ತು ಅನ್ಕೋತೀನಿ. ನಂತರ ನಿಮಗೆ ಕಾಲಾವಕಾಶ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕೋರ್ಸ್ ಬಂದ್ಬಿಟ್ಟು 4 ವರ್ಷ ಅಂದ್ರೆ ನಿಮಗೆ
ನಾಲ್ಕು ವರ್ಷ ನೀವು ಕೋರ್ಸ್ ಕಂಪ್ಲೀಟ್ ಮಾಡ್ತೀರಾ, ನಂತರ ನಿಮಗೆ 1 ವರ್ಷ 6 ತಿಂಗಳಿಂದ 1 ವರ್ಷ ನಿಮಗೆ ಕಾಲಾವಕಾಶ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಜಾಬ್ ವಿಭಾಗ ತೆಗೆದುಕೊಳ್ಬಹುದು. ನಂತರ 5ನೇ ವರ್ಷದಿಂದ ನೀವು ನಿಮ್ಮ EMI ಅಥವಾ ನೀವು ಕಟ್ಟಬೇಕಾಗುತ್ತೆ. ನಂತರ ನೀವು ಕೆಲಸ ತಗೊಳ್ಳಿ ಬಿಡ್ಲಿ, ನೀವು ಜಾಬ್ ತಗೊಳ್ತೀರೋ ಬಿಡ್ತೀರೋ ನೀವು ಸೆಕೆಂಡ್ರಿ, ಬಟ್ ನೀವು EMI ಕೂಡ ಕಟ್ಟಬೇಕಾಗುತ್ತೆ. ಈಗ ಸಾಕಷ್ಟು ಸುಲಭ ಮಾರ್ಗದಲ್ಲಿ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕೋವಿಡ್ ನಂತರ ಇದನ್ನೇ ತಗೊಳ್ತಾರೆ, ಅಂದ್ರೆ ಎಜುಕೇಷನ್ ಲೋನ್ ಮಾಡ್ಕೋತಾರೆ. ಕಷ್ಟ ಆಗುತ್ತೆ, ಆಮೇಲೆ ಕಟ್ಟಕ್ಕಾಗೋದಿಲ್ಲ, ಸಮಸ್ಯೆ ಆಗುತ್ತೆ. ಬಟ್ ನೀವು ಯೋಚನೆ ಮಾಡಿ ತಗೊಳ್ಳೇಬೇಕಾ, ಅರ್ಜೆಂಟ್ಲಿ ನೀಡಿದೀಯಾ ಅಂತ ಹೇಳಿ. ಬೆಸ್ಟ್ ಸಜೆಷನ್ ಬಂದ್ಬಿಟ್ಟು ಮನಿ, ನಿಮ್ಮ ಪೇರೆಂಟ್ಸ್ ಮನಿ ಸೇವ್ ಮಾಡ್ಕೊಂಡ್ಬಂದು ಕಟ್ಟೋದು ಬೆಸ್ಟ್ ಸಜೆಷನ್. ಯಾಕಂದ್ರೆ ಇದು ಎಜುಕೇಷನ್ ಲೋನ್ ಕೂಡ ತೆಗೆದುಕೊಳ್ಳಬಹುದು, ಸಿಗೋದು ಸುಲಭ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಟ್ಟೋಕೆ ಕಷ್ಟ ಆಗಿರ್ಬೋದು, ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ನಿರುದ್ಯೋಗಿಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದಾರೆ. ಆ ರೀತಿ ನಿಮಗೆ ಕಟ್ಟಕ್ಕೆ ಕೂಡ ಕಷ್ಟ ಆದ್ರೂ ಆಗಬಹುದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಯೋಚನೆ ಮಾಡಿ ಎಜುಕೇಷನ್ ಲೋನ್ ಅನ್ನು ಕೂಡ ಪಡೆದುಕೊಳ್ಳಿ. ಏನಾದ್ರೂ ಡೌಟ್ ಇದ್ರೆ ಕೂಡ ಕಮೆಂಟ್ ಮಾಡಿ, ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಬ್ಯಾಂಕ್ಗೆ ಹೋದ್ರೆ ನಿಮಗೆ ಡೀಟೇಲ್ ಆಗಿ ಬ್ರೀಫ್ ಆಗಿ ಮಾಹಿತಿನ ಕೊಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.